ಹಾಯ್ ಫ್ರೆಂಡ್ಸ್ ವೈವಿಧ್ಯ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತ ಇವತ್ತಿನ ಟೇಸ್ಟಿ ಹಾಗೂ ಹೆಲ್ದಿಯಾದ ರೆಸಿಪಿ ಸ್ವೀಟ್ ಕಾರ್ನಿನಿಂದ ಮಾಡಿರುವಂಥ ಒಂದು ಪರಾಟ ಟಿಫಿನ್ ಬಾಕ್ಸಿಗೆ ಹಾಕೋದಕ್ಕೂ ಚೆನ್ನಾಗಿರ್ತದೆ ತುಂಬ ರುಚಿಯಾದ ಈ ರೆಸಿಪಿಯನ್ನು ಮಾಡೋದು ಹೇಗೆ ನೋಡೋಣ ಬನ್ನಿ ಇದು ಸ್ವೀಟ್ ಕಾರ್ನನ್ನು ನಾನು ಬೇಯಿಸಿಟ್ಕೊಂಡಿದ್ದೇನೆ ಇದನ್ನು ಮಿಕ್ಸಿ ಜಾರಿಗೆ ಹಾಕಿ ತರಿತರಿಯಾಗಿ ಇದನ್ನು ರುಬ್ಕೊಳ್ಬೇಕು ಹಾಗೆ ನಾನು ಒಂದು ಕಡಾಯಿಯಲ್ಲಿ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೇನೆ ಇದಕ್ಕೆ ಜೀರಿಗೆ ಹಾಗೂ ಅರಿಶಿನವನ್ನು ಹಾಕ್ಕೊಳ್ಳೋಣ ಸ್ವೀಟ್ ಕಾರ್ನನ್ನು ನಾವು ಬೇಯಿಸದೆ ಹಾಗೆ ಮಿಕ್ಸಿ ಜಾರಲ್ಲಿ ಹಾಕ್ಕೊಳ್ಬೋದು ಆದರೆ ಪರಾಟ ಮಾಡುವಾಗ ಚೆನ್ನಾಗಿ ಬೇಯದಿದ್ದರೆ ಜೀರ್ಣ ಆಗೋದಕ್ಕೆ ಕಷ್ಟ ಆಗ್ತದೆ ಹಾಗಾಗಿ ಇದನ್ನು ಬೇಯಿಸ್ಕೊಂಡು ತರಿತರಿಯಾಗಿ ರುಬ್ಕೊಂಡ್ರೆ ಒಳ್ಳೆಯದು ಹಾಗೆ ನಾನು ಈರುಳ್ಳಿಯನ್ನು ಹಾಕಿ ಚೆನ್ನಾಗಿ ಇದನ್ನು ಹುರಿತಾ ಇದ್ದೇನೆ ಹುರಿದಾದಮೇಲೆ ಇದಕ್ಕೆ ನಾನು ಸ್ವಲ್ಪ ಡ್ರೈ ಮ್ಯಾಂಗೋ ಪುಡಿ ಹಾಗೂ ಮೆಣಸಿನ ಪುಡಿಯನ್ನು ಹಾಕ್ತಾ ಇದ್ದೇನೆ ಹಾಗೆ ಒಂದು ಚಮಚ ಗರಂ ಮಸಾಲವನ್ನು ಹಾಕ್ಕೊಳ್ಳೋಣ ನಿಮಗೆ ಇಷ್ಟ ಇರುವಂತಹ ಮಸಾಲೆಗಳನ್ನು ಸೇಸ್ಕೊಳ್ಬೋದು ಹಾಗೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಕೊತ್ತಂಬರಿ ಪುಡಿ ಜೀರಿಗೆ ಪುಡಿಯನ್ನು ಕೂಡ ಹಾಕೊಳ್ಳೋಣ ಇದಕ್ಕೆ ನಾನು ತರಿತರೆಯಾಗಿ ರುಬ್ಬಿಟ್ಕೊಂಡಿರುವಂತಹ ಕಾರ್ನನ್ನು ಕೂಡ ಹಾಕ್ಕೊಳ್ತಾ ಇದ್ದೇನೆ ಕಾರ್ನನ್ನು ಮೊದಲೇ ಬೇಯಿಸಿರೋದ್ರಿಂದ ಇದನ್ನು ಮಿಕ್ಸ್ ಮಾಡಿದರೆ ಸಾಕು ಸ್ವಲ್ಪ ನೀರಿನ ಅಂಶ ಹೋಗುವವರಿಗೆ ಮಿಕ್ಸ್ ಮಾಡಿಕೊಂಡು ಕೊತ್ತಂಬರಿ ಸೊಪ್ಪನ್ನು ಹಾಕಿ ಇದನ್ನು ತಣಿಯೋದಕ್ಕೆ ಬಿಡೋಣ ಇದು ಸ್ಟಫಿಂಗ್ ರೆಡಿಯಾದ ಹಾಗೆ ನಂತರ ಹಿಟ್ಟನ್ನು ಕಲಿಸ್ಕೊಳ್ಳೋಣ ಒಂದು ಪಾತ್ರೆಗೆ ಉಪ್ಪು ಬಿಳಿ ಎಳ್ಳು ಅರಿಶಿನ ಓಂಕಾಳು ಹಾಗೂ ಮೊಸರನ್ನು ನಾನು ಹಾಕ್ಕೊಳ್ತಾ ಇದ್ದೇನೆ ಹಾಗೆ ಇದಕ್ಕೆ ನಾನು ಕಡಲೆ ಹಿಟ್ಟನ್ನು ಹಾಕ್ತಾ ಇದ್ದೇನೆ ಇದು ಆಪ್ಷನಲ್ಲು ಬೇಕಿದ್ದರೆ ಹಾಕ್ಕೊಳ್ಬೋದು ಕೇವಲ ಗೋಧಿ ಹಿಟ್ಟನ್ನು ಕೂಡ ಹಾಕಿ ಕಲಿಸ್ಕೊಳ್ಬಹುದು ನಂತರ ನಾನು ಗೋಧಿ ಹಿಟ್ಟನ್ನು ಹಾಕ್ತಾ ಇದ್ದೇನೆ ಹಾಗೆ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಸ್ವಲ್ಪ ಹಾಕಿ ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ನಾವು ಕಲಿಸ್ಕೊಳ್ಬೇಕಾಗ್ತದೆ ಸಾಫ್ಟ್ ಆದ ಒಂದು ಹಿಟ್ಟನ್ನು ಕಲಸಿಟ್ಕೊಂಡು ಹತ್ತು ನಿಮಿಷ ಇದನ್ನು ನಾವು ಹಾಗೆ ಇಡೋಣ ಈಗ ನಾವು ಹತ್ತು ನಿಮಿಷದ ನಂತರ ಚೆನ್ನಾಗಿ ಇದನ್ನು ಲಟ್ಸ್ಕೊಂಡು ಮಧ್ಯದಲ್ಲಿ ನಾವು ರೆಡಿ ಮಾಡಿ ಇಟ್ಕೊಂಡಿರುವ ಸ್ಟಫಿಂಗನ್ನು ತುಂಬಿ ಫೋಲ್ಡ್ ಮಾಡಿ ಇನ್ನೊಮ್ಮೆ ಚೆನ್ನಾಗಿ ಇದನ್ನು ಲಟ್ಸ್ಕೊಳ್ಬೇಕು ಲಟ್ಸ್ಕೊಳ್ಳುವಾಗ ಸ್ವಲ್ಪ ಕೇರ್ಫುಲ್ಲಾಗಿ ಲಟ್ಸ್ಕೊಳ್ಬೇಕಾಗ್ತದೆ ಸ್ವೀಟ್ ಕಾರ್ನು ಹಾಗೂ ಈರುಳ್ಳಿಯ ಸ್ವಲ್ಪ ನೀರು ಬಿಡೋದ್ರಿಂದ ಲಟ್ಟಿಸುವಾಗ ಸ್ವಲ್ಪ ಜಾಗ್ರತೆ ಮಾಡಿ ಲಟ್ಸ್ಬೇಕಾಗ್ತದೆ ಹಾಗೆ ಇದನ್ನು ಬಿಸಿಯಾದ ತವದಲ್ಲಿ ತುಪ್ಪ ಅಥವಾ ಎಣ್ಣೆಯನ್ನು ಹಾಕಿ ಎರಡೂ ಸೈಡಲ್ಲಿ ಬೇಯಿಸ್ಕೊಂಡ್ರೆ ರುಚಿಯಾದ ಸ್ವೀಟ್ ಕಾರ್ನ್ ಪರಾಟ ರೆಡಿ ಟು ಸರ್ವ್ ಇದೇ ರೀತಿ ನಾನು ಒಳ್ಳೊಳ್ಳೆ ರೆಸಿಪಿಯೊಂದಿಗೆ ಮತ್ತೆ ಬರ್ತೇನೆ ನನ್ನ ವೈವಿಧ್ಯ ಚಾನಲಿನಲ್ಲಿ ಒಳ್ಳೊಳ್ಳೆ ಹೆಲ್ದಿಯಾದ ಟೇಸ್ಟಿ ರೆಸಿಪಿಗಳಿವೆ ಒಮ್ಮೆ ವಿಸಿಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಈ ರೆಸಿಪಿಯನ್ನು ಒಮ್ಮೆ ಟ್ರೈ ಮಾಡಿ ನೋಡಿ ಟಿಫಿನ್ ಬಾಕ್ಸಿಗೆ ಹಾಕುವಂಥ ಒಂದು ಒಳ್ಳೆ ರೆಸಿಪಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು